ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಈ ಗೆಲುಪು ಮೀದಂದಿರ್ದಿ ಎಟ್ಲಾ ಅಂತೇ, ಲಾಸ್ಟ್ ಟೈಮ್ ಕೊಂಚ ఎడిబట్టి మనకి సేల్ అనుభవమైందా? ఈ తర్వాత దానికి ప్రతీకారంగా 14 కోట్ల మ్యాచ్ మీ అంతా గెలిపించారు. ఆ గెలుపు మీద అందరిది గెలుపు ఇది. ఎట్లా అంటే 4-5 రోజులకి చాలా అనుభవం పొంది దీంట్లో. ఎట్లా అంటే ఒక కిత ప్రెసిడెంట్ అయినారు, ఒక కిత చైర్మన్ అయ్యారు, 2 కితాలు కదా మెంబర్ ఒక కిత ఇదే అయినారు. ఈ తర్వాత ఏమన్నాక చెత్త ఆగతాయా చైర్మన్కి బాధపడతాం మన మనసును. దాన్ని ఇంకా ఒక్కటిగా పనిచేస్తాము డైరీకి అప్పుడే మన ప్రకాష్ చెప్పినా కాదు వాళ్ళ దుడ్ల మన అభిమానం అన్నట్టు చూపిస్తున్నారు. దానికి మీకు అందరికీ మా కొద్దిగిన ఇవత్తు జాత్యతీత జనతాదళ ಮತ್ತು ಕಾಂಗ್ರೆಸ್ ಎರಡು ಬಹಳ ಶಿಸ್ತಿನಿಂದ ಕೆಲಸ ಮಾಡಿ ಇವತ್ತೇನು ನಮ್ಮ ಕಾಡನಹಳ್ಳಿ ನಾಗರಾಜ್ ಅವರು ಇಡೀ ಈ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿಸಿದ ಒಂದು ಕಾಲದಲ್ಲಿ, ಆದರೆ ಇಂದಿನ ವರ್ಷ ಏನೋ ಒಂದು ಕೆಲವು ಕಾರಣಾಂತರಗಳಿಂದ ಬಹಳ ಅಂತರದಲ್ಲಿ ನಾವು ಸೋತ್ವೆ. ಆದರೆ ಇವತ್ತು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತ ಬಂಧುಗಳು, ನಮ್ಮ ಎಲ್ಲ ಅಧ್ಯಕ್ಷರು ಇವತ್ತು ನಮ್ಮನ್ನು ಕೈ ಹಿಡಿದಿದ್ದಾರೆ. ಅವರ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಇವತ್ತು ಕಾಡಿನಲ್ಲಿ ನಾಗರಾಜ್ ಅವರು ಇವತ್ತು ಗೆದ್ದಿದ್ದಾರೆ. ಇಡೀ ತಾಲೂಕಿಗೆ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿ ತೋರಿಸ್ತಾರೆ. ರೈತಾಪಿ ವರ್ಗದ ಒಂದು ಶ್ರೇಯಾಭಿವೃದ್ಧಿಗಾಗಿ ಆಗಲಿ ಅನ್ನು ದುರಿತಾರೆ. ಈ ಸಾಮಾಜಿಕ ನ್ಯಾಯವನ್ನು ಜನತೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಈ ಅವರ ಗೆಲುವಿಗೆ ಶ್ರಮಿಸಿದಂತ ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಾನು ಧನ್ಯವಾದವನ್ನು ನೀಡಿಸಿಕೆ ತಿಳಿಸಲು ಇಷ್ಟಪಡ್ತೇನೆ.